ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗೆ ಸರಳ ಸಜ್ಜನಿಕೆ ರಾಜಕಾರಣಿ ಅಷ್ಟೇ ಅಲ್ಲ, ನಾಡ ಜನಪ್ರಿಯ ಕಲಾವಿದರು ಕೂಡ, ಅಪರೂಪದ ವ್ಯಕ್ತಿತ್ವದ ಶ್ರೀಯುತ ನೀಲ ನರೇಂದ್ರ ಬಾಬುರವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸೋಣ. ನಮಸ್ತೆ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ, ಹೇಳಿ ಸರ್. ನಿಮ್ಮ ನಟನೆಯ ಪ್ರಯಾಣ ಆರಂಭ ಆಗಿದ್ದು ಸಿಹಿ ಕಹಿ ಧಾರಾವಾಹಿ ಮೂಲಕ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ಕಲಾರಂಗಕ್ಕೆ ಬಂದಿದ್ದು ಹೇಗೆ ಹೇಳಬೇಕಂದ್ರೆ, ನನಗೆ ನಾನು ಮೊದಲನೇದಾಗಿ ಅಭಿನಯಿಸಿದ ಧಾರಾವಾಹಿ ಸಿಹಿ ಕಹಿ ನನಗೆ ಅವಕಾಶ ಕೊಟ್ಟಂಥವರು ರಾಮಮೂರ್ತಿ ಅಂತಕ್ಕಂಥ ನನ್ನ ತಂದೆಯ ಸ್ನೇಹಿತರು, ಕೃಷ್ಣಮೂರ್ತಿ ಅಂದರೆ ಎಚ್ ಎಂ ಕೆ ಮೂರ್ತಿ ಅವರಿಗೆ ಪರಿಚಯ ಮಾಡಿದ್ರು. ಅದು ಮೊದಲನೇ ಸರಿ ನನ್ನ ಪರಿಚಯ. ಅದಾದಮೇಲೆ ನನಗೆ ಸಿಹಿ ಕಹಿ ಧಾರಾವಾಹಿಯಲ್ಲಿ ಪ್ರಥಮವಾಗಿ ಅಭಿನಯಿಸಿದೆ. ಆಮೇಲೆ ಅವ್ರು ಮಾಡಿದಂಥ ಎಲ್ಲ ಧಾರಾವಾಹಿಗಳಲ್ಲೂ ಅಭಿನಯಿಸಲಿಕ್ಕೆ ಅವಕಾಶ ಆಯಿತು. ಸಿಹಿ ಕಹಿ ಆದಮೇಲೆ ಕೃಷ್ಣಾನಿ ಬೇಗನೆ ಬಾರೋ, ಇವತ್ತೇನು ಚಲನಚಿತ್ರ ನಟಿ ರುಚಿತಾ ರಾಮ್ ಇದ್ದಾರೆ, ಅವ್ರ ತಂದೆ ರಾಮೂರವರು ಅದರಲ್ಲಿ ಇಬ್ಬರು ಹೀರೋ. ನಾನು ಮಹೇಂದ್ರ ಅನ್ನೋ ಪಾತ್ರ ಮಾಡ್ತಾಯಿದ್ದೆ, ಕೃಷ್ಣನ ಪಾತ್ರ ಅವ್ರ ತಂದೆ ಮಾಡ್ತಾಯಿದ್ರು. ಇದೊಂದು ಸಂಗೀತ, ಉಷಾ ನವರತ್ನರಾಮ್ ಅವರ ನಾವೆಲ್ ಅದು. ಅದು ಪ್ರಥಮ ಸಂಗೀತ ನೃತ್ಯ ಒಂದು ಧಾರಾವಾಹಿ ಕನ್ನಡದ್ದು. ಅದನ್ನ ಎಚ್ ಎಂ ಕೆ ಮೂರ್ತಿಯವರು ಮಾಡಿದ್ರು. ಅದರಲ್ಲಿ ನನಗೆ ಒಂದು ಸ್ಯಾಕ್ರಿಫೈಸಿಂಗ್ ಕ್ಯಾರೆಕ್ಟ್ರು, ಭಾಳ ಪ್ರಮುಖವಾದ ಪಾತ್ರವನ್ನು ಮಾಡಿದೆ. ಅದಾದಮೇಲೆ ನನಗೆ ತುಂಬ ದೊಡ್ಡ ಬ್ರೇಕ್ ಸಿಕ್ಕಿದ್ದಂದರೆ ಕಲಿಕರ್ಣ. ಕರ್ಣನ ಪಾತ್ರವನ್ನು ನಾನು ಅಭಿನಯಿಸ್ತಕ್ಕಂಥ ಅವಕಾಶ ನನಗೆ ಸಿಕ್ತು. ಆ ಪಾತ್ರ ನನಗೆ ನಿಜವಾಗ್ಲೂ ಭಾಳ ಖುಷಿ ಕೊಡ್ತು. ದೂರದರ್ಶನದ ಹಲವಾರು ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ನೆನಪಿನಲ್ಲಿ ಉಳಿತಕ್ಕಂಥದ್ದು ಅಂದರೆ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರವರ ಚಿಕಾಗೋ ಭಾಷಣದ ಒಂದು ಸಂದರ್ಭದ ಕಾರ್ಯಕ್ರಮದಲ್ಲಿ ನಾನು ಸ್ವಾಮಿ ವಿವೇಕಾನಂದನಾಗಿ ಅಭಿನಯಿಸಿದೆ. ಎರಡು ಬಾರಿ ಅಭಿನಯಿಸಿದೆ ಚಿಕಾಗೋ ಸ್ಪೀಚ್ನ ಸಂಬಂಧಪಟ್ಟಾಗೆ. ಹಾಗೆ ಸುಮಾರು 60-65 ಸೀರೆಗಳನ್ನು ನಿರಂತರವಾಗಿ ಅಂದಿನಿಂದ ಇಂದಿನವರೆಗೂ, ನರಸಿ ರಾಧೆವರೆಗೂ, ಕೃಷ್ಣಾನಿ ಬೇಗನೆ ಬಾರೋ, ಕಲಿಕರ್ಣ, ಅವಳೊಂದು ಕವಿತೆ, ಮತ್ತು ಸಂಗೀತ ಲಹರಿ, ಮತ್ತು ಮಲೆಗಳಲ್ಲಿ ಮದುಮಗಳು, ಉಯ್ಯಾಲೆ, ಅನುರಾಗ, ಮತ್ತು ಅಂಬಿಕಾ, ದುರ್ಗಾ, ಹೀಗೆ ಸುಮಾರು ಧಾರಾವಾಹಿಗಳನ್ನು ಮತ್ತು ಚಿತ್ರ ಏನು ಹೇಳ್ತೇವೆ ಟೆಲಿಫಿಲಮ್ಸ್ ಅದರಲ್ಲಿ ಅಭಿನಯಿಸ್ತಕ್ಕಂಥ ನನ್ನ ಸಹೋದರರು ಸಹ ನಿರ್ಮಾಪಕರಾಗಿದ್ದರಿಂದ ಭಾಳಷ್ಟು ಟೆಲಿಫಿಲಮ್ಸ್ಗಳಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು. ಅಂದ ಹಾಗೆ ನೀವು ಚಿಕ್ಕವರು ಇದ್ದಾಗಲೇ ರಾಜಕೀಯದ ಒಲವು ಹೊಂದಿದ್ರಂತೆ. ಕರ್ನಾಟಕ ಕಂಡ ಒಬ್ಬ ದಿಟ್ಟ ರಾಜಕಾರಣಿ ದೇವರಾಜು ಅರಸುರವರಿಂದ ಪ್ರಭಾವಿತರಾದ್ರಂತೆ, ಹೌದಾ? ಹೌದು, ನಾನು ಕೊಳ್ಳೇಗಾಲದಲ್ಲಿ ನಮ್ಮ ತಂದೆಯವರು ಎಲ್ ಐ ಸಿ ಆಫೀಸರ್ ಆಗಿದ್ದರು. ಆಗ ನಾನು ಏರ್ವಿಂಗಲ್ಲಿದ್ದೆ, ಎಮ್ ಜಿ ಎಸ್ ವಿ ಹೈಸ್ಕೂಲ್ನಲ್ಲಿ. ಅಲ್ಲಿ ನಾನು ನಮ್ಮನ್ನೆಲ್ಲ ಏರ್ವಿಂಗ್ ಕ್ಯಾಡೆಟ್ಸ್ಗಳನ್ನೆಲ್ಲ ನಮಗೆ ಮುಖ್ಯಮಂತ್ರಿಗಳ ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸರು ಮಾದೇಶ್ವರ ಶುಗರ್ ಮಿಲ್ಸ್ ಉದ್ಘಾಟನೆಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಾವು ರಿಸೀವ್ ಮಾಡಲಿಕ್ಕೆ ಹೋಗಿದ್ದು. ಅದು ಪ್ರಥಮವಾಗಿ ಅವ್ರನ್ನ ಕಂಡಂಥದ್ದು, ಅಲ್ಲಿ ಸ್ಫೂರ್ತಿಗೊಂಡಂಥದ್ದು. ನಾನು ಒಂದು ದಿವಸ ಅವರ ಹಾಗೆ ನಾನು ಆಗಬೇಕು ಅಂತ ಕನ್ಸ್ಕೊಂಡೆ, ಅವ್ರನ್ನ ಭೇಟಿ ಮಾಡಬೇಕು ಅಂತ ಇಷ್ಟಪಟ್ಟೆ, ಅವ್ರ ಜೊತೆ ಮಾತಾಡಬೇಕು ಅಂತ ಇಷ್ಟಪಟ್ಟೆ. ಎಲ್ಲ ಆ ಭಗವಂತನ ಕೃಪೆಯಿಂದ ನಾನು ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಹೋದ್ಮೇಲೆ ಸಂಪರ್ಕ ಸಿಕ್ತು, ಅವ್ರ ಜೊತೇಲಿ ಬೆರೆತೆ, ಅವ್ರ ಜೊತೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡೆ. ಹೀಗೆ ಎಲ್ಲ ಒಂಥರ ಮ್ಯಾಜಿಕ್ ಥರ ಆಗೋಯಿತು. ಇದು ಖಂಡಿತವಾಗಲೂ ಅವ್ರನ್ನ ನಾನು ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ಅಷ್ಟು ಸ್ಫೂರ್ತಿಯನ್ನು ಕೊಟ್ಟರು. ತದನಂತರ ನಾನು ಜೀವರಾಜ್ ಆಳು ಅವ್ರ ಜೊತೆ ಇದ್ದೆ, ರಾಮಕೃಷ್ಣ ಹೆಗಡೆ ಅವ್ರ ಜೊತೆಯಲ್ಲಿದ್ದೆ, ದೇವೇಗೌಡರ ಒಂದು ಜೊತೇಲಿ, ಎಂ ಚಂದ್ರಶೇಖರ್ ಅವರು, ಮತ್ತು ಎಸ್ ಎಂ ಕೃಷ್ಣಾರವರು, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್, ನಂತರ ಯಡಿಯೂರಪ್ಪನವರು, ಹೀಗೆ ಹಲವಾರು ನಾಯಕರುಗಳ ಜೊತೆ ಕೆಲಸ ಮಾಡ್ತಕ್ಕಂಥ ಜಾರ್ಜ್ ಫರ್ನಾಂಡಿಸ್ ಅವರು, ಸೊ ಇವ್ರ ಜೊತೆಯಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಬಾಲ್ಯದಲ್ಲೇ ಸಿಕ್ತು. ಹೀಗಾಗಿ ನನಗೆ ಒಂದು ಅಪಾರವಾದ ಅನುಭವ ಆಯಿತು. ರಾಜಕಾರಣ ನಟನೆಗಿಂತಲೂ ಹೆಚ್ಚಾಗಿ ಒಬ್ಬ ಸಮಾಜ ಸೇವಕನಾಗಿ ಗುರುತಿಸಿಕೊಂಡ್ರಿ, ಜನರ ವಿಶ್ವಾಸ ಗಳಿಸಿದ್ರಿ, ಇದಕ್ಕೆ ನಿಮಗೆ ಪ್ರೇರಣೆ ನೀಡಿದ್ದು ಯಾರು ಸರ್? ನನ್ನ ತಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಯಾಕೆಂದರೆ ನನ್ನ ತಂದೆಯವರು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದರು ನೆಲಮಂಗಲದಲ್ಲಿ. ಆಮೇಲೆ ನನ್ನ ಅಣ್ಣ ಆಗಿದ್ದರು, ನನ್ನ ಅತ್ತಿಗೆ ಆಗಿದ್ದರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ನನ್ನ ಅಣ್ಣ ಸಹ ಮುನ್ಸಿಪಲ್ ನೆಲಮಂಗಲ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು, ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ದರು. ಹೀಗೆ ನನಗೆ ಸಮಾಜ ಸೇವೆಯಲ್ಲಿ ಸ್ಫೂರ್ತಿ ಅಂತ ಹೇಳಿದರೆ, ನಾನು ಮೊದಲನೇ ಸರಿ ಇನ್ನಾ ಕೃಷ್ಣರಾವ್ ಅಂಥೇಳಿ, ಇನ್ನಾ ಶ್ರೀನಿವಾಸ ರಾವ್ ಅಂಥೇಳಿ, ಕೊಳ್ಳೇಗಾಲದ ಹೋಟ್ಲೆಯರು, ಅವರು ಅಂದಿನ ಜನಸಂಘದ ಅವರು ಉಪಾಧ್ಯಕ್ಷ ಆಗಿದ್ದರು, ರಾಜ್ಯ ಉಪಾಧ್ಯಕ್ಷ ಆಗಿದ್ದರು. ಅವರ ಸಂಪರ್ಕದಲ್ಲಿ ನಾನು ಒಂದು ರೀತಿ ತರಬೇತಿಯನ್ನು ಒಂದು ರೀತಿಯಾಗಿ ಅಲ್ಲಿ ನನ್ನ ವರ್ಕ್ಶಾಪ್ ಅಂತ ಹೇಳ್ಬೋದು, ಅಥವಾ ಒಂಥರ ಅಲ್ಲಿ ನಾನು ಒಂಥರ ಗುರುಕುಲದ ರೀತಿಯಲ್ಲಿ ನಾನು ಕಲಿತೆ. ಹೀಗಾಗಿ ಅಲ್ಲಿಂದ ಇಲ್ಲಿವರೆಗೂ ಆರ್ ಎಸ್ ಎಸ್ ಅಲ್ಲಿ ಇದ್ದಂಥವನು,
ತದನಂತರ ಇಲ್ಲಿ ಬೆಂಗಳೂರು ಬಂದಾದಮೇಲೆ ಎನ್ ಎಸ್ ಯು ಸೇರಿದವನು, ಆಮೇಲೆ ಅಂತತ್ವವಾಗಿ ಬೆಳೀತಾ ಬಂತು. ಒಟ್ಟಾರಿಗೆ ಸಮಾಜದ ಒಂದು ರೀತಿಯ ಅನ್ಯಾಯಗಳನ್ನು ಕಂಡಾಗ ಎಲ್ಲೋ ಒಂದು ಕಡೆ ನನಗೆ ನೋವಾಗ್ತಿತ್ತು, ಸಿಟ್ಟು ಬರ್ತಾ ಇತ್ತು, ಅದನ್ನು ಸರಿಪಡಿಸಬೇಕು ಅಂಥೇಳಿ ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿದಂಥವನು. ಸರ್, ನೀವು ಚಿಕ್ಕವರಿದ್ದಾಗಲೇ ಇಸ್ಕಾನ್ ಜೊತೆ ಸೇರಿ ಸಾವಿರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರಂತೆ, ಸಸ್ಯಾಹಾರವನ್ನು ಪಾಲಿಸಲು ಶುರು ಮಾಡಿದ್ರಂತೆ, ಅದರ ಬಗ್ಗೆ ಹೇಳಿ ಸರ್. ಹೇಳಬೇಕಂದ್ರೆ ಅದೊಂದು ವಿಶೇಷವಾದಂಥ ಅನುಭವ. ನಾನು ಪದವಿ ಮುಗಿಸಿದ ನಂತರ, ಅಂದರೆ ಡಿಗ್ರಿ ಆದಮೇಲೆ, ಒಂದು ನಾನು ಇಸ್ಕಾನ್ ಜೊತೆ ಚಿಕ್ಕಂದಿನಲ್ಲಿ, ಕೃಷ್ಣ ಅಂದರೆ ನನಗೆ ತುಂಬ ಇಷ್ಟ. ನಮ್ಮನೆ ಪಕ್ಕದಲ್ಲೇ ಇಸ್ಕಾನ್ ಮಂದಿರ ಇತ್ತು, ಕಾರ್ಡ್ ರೋಡ್ನಲ್ಲಿ, ಸೆಕೆಂಡ್ ಬ್ಲಾಕು, ಇದ್ದ ಕಡೆ ರೆಸ್ಟ್ ಆಫ್ ಕಾರ್ಡ್ ರೋಡ್ ಇತ್ತು. ನಾನು ಒಂದು ದಿವಸ ಎಮ್ ಜಿ ರೋಡ್ ಹತ್ರ ನಮ್ಮ ಸ್ನೇಹಿತ ನಮ್ಮ ಕುಟುಂಬದ ಜೊತೆಯಲ್ಲಿ, ಅಂದರೆ ನಮ್ಮ ತಂದೆಯವ್ರ ಜೊತೆಯಲ್ಲಿ, ನಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ದಾಗ ಇಸ್ಕಾನ್ ಡಿವೋಟೀಸ್ ನಗರ ಸಂಕೀರ್ತನ ಮಾಡ್ಕೊಂಡು ಹೋಗ್ತಾಯಿದ್ರು. ಅವತ್ತು ನೋಡಿದೆ, ಯಾಕೆ ಇವರು ಕೃಷ್ಣ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಕೃಷ್ಣ ಕೃಷ್ಣ ಅಂತ. ಅವಾಗ ನೋಡಿದೆ, ಇನ್ನೊಂದು ದಿವಸ ನೋಡಿದೆ, ವಿಧಾನಸೌಧದ ಆವರಣದಲ್ಲಿ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು ಸಂಡೇ, ಅಂದರೆ ನಗರ ಸಂಕೀರ್ತನ ಮಾಡ್ತಾಯಿದ್ರು. ಆವಾಗ ಯಾರು ಎಲ್ಲಿದ್ದಾರೆ ಅಂತ ಪರಿಚಯ ಮಾಡಿಕೊಂಡೆ. ಆಮೇಲೆ ನನಗೆ ಗೊತ್ತಾಯಿತು, ಇಸ್ಕಾನ್ ಅಂತ ಮಂದಿರ ಇದೆ, ಹೋಗಬೇಕು ಅಂತ ಹೇಳಿ ಹೋದೆ. ಅಲ್ಲಿ ಒಬ್ಬರು ಅಮೇರಿಕನ್ ಸ್ವಾಮೀಜಿ ಇದ್ದರು, ಅವರು ಹೇಳ್ತಾಯಿದ್ರು, ಯು ಆರ್ ಅನ್ ಇಂಡಿಯನ್, ಸಿ ಚೈತನ್ಯ ಮಹಾಪ್ರಭು ಎಸ್ ಟಾಟ್ ಹರೇ ಕೃಷ್ಣ ಮಹಾಮಂತ್ರ, ಸಿ ವಿ ಯುವರ್ ಒನ್ಸ್ ಅಪಾನ್ ಎ ಟೈಮ್ ವಿ ವರ್ ನಾಟ್ ಬಿಲೀವಿಂಗ್ ಆಲ್ ದಿಸ್, ಆಫ್ಟರ್ ಮೀಟಿಂಗ್ ಪ್ರಭುಪಾದ್ ಪ್ರಭುಪಾದನ ಭೇಟಿಯಾದ ನಂತರ ನಾವು ಪರಿವರ್ತನೆಗೊಂಡು ಮಂತೇಳಿ ಅವರು ಭಗವದ್ಗೀತೆ, ಭಾಗವತ ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ಕೊಡ್ತಾಯಿದ್ರು. ಹೀಗಾಗಿ ನಾನು ಅವ್ರ ಜೊತೆ ಸೇರಿದೆ, ಅವ್ರ ಜೊತೆ ನಗರ ಸಂಕೀರ್ತನಗೆ ಹೋಗ್ತಾಯಿದ್ದೆ, ಪ್ರೀಚಿಂಗ್ ಹೋಗ್ತಾಯಿದ್ದೆ ಕಾಲೇಜುಗಳಿಗೆ. ಆಮೇಲೆ ಒಂದು ದಿವಸ ನಾನು ಕರ್ನಾಟಕ ಸ್ಟೂಡೆಂಟ್ಸ್ ಯೂನಿಯನ್ ಅಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ. ಆಗ ನನಗೆ ಈಗಿನ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಪಂಡಿತ್ ದಾಸ್ರವರು ನನಗೆ ಹೇಳಿದರು, ಬೆಳಗಾಂಗೆ ಹರೇ ಕೃಷ್ಣ ಪಾದಯಾತ್ರೆ ಬರ್ತಾ ಇದೆ, ಅದರಲ್ಲಿ 70 ದೇಶಗಳಿಂದ ಡಿವೋಟೀಸ್ ಇದ್ದಾರೆ, ನೀವು ರಿಸೀವ್ ಮಾಡಿ ನನ್ನ ಜೊತೆ ಬರಬೇಕು ಅಂತ ಹೇಳಿದರು. ನಾನು ಹೋದೆ. ಹೋದಾಗ ಅಲ್ಲಿ ಅವತ್ತು ಸಾಯಂಕಾಲ ಸ್ವಾಮೀಜಿ ಭಾಷಣ ಇತ್ತು. ಅವ್ರು ಕೇಳಿದರು, ಕ್ಯಾನ್ ಯು ಟ್ರಾನ್ಸ್ಲೇಟ್ ಮೈ ಫ್ರಮ್ ಇಂಗ್ಲೀಷ್ ಟು ಕನ್ನಡ ಅಂತ ಹೇಳಿದರು. ನನಗೆ ಫಸ್ಟ್ ಟೈಮ್ ಸ್ವಾಮೀಜಿ, ಇಟ್ಸ್ ಮೈ ಲೈಫ್, ಇಟ್ಸ್ ಮೈ ಫಸ್ಟ್ ಟೈಮ್, ಐ ಹ್ಯಾಡ್ ಟು ಟ್ರೈ ಅಂತ ಹೇಳಿದೆ. ಆಮೇಲೆ ವೈ ಡೋಂಟ್ ಯು ಟ್ರೈ ಅಂದರು. ನಾನು ಅವತ್ತು ಫಸ್ಟ್ ಟೈಮ್ ಅವರ ಭಾಷಣವನ್ನು ಇಂಗ್ಲೀಷ್ನಿಂದ ಕನ್ನಡ ಭಾಷೆಗೆ, ಅಂದರೆ ಸ್ಥಳೀಯ ಭಾಷೆಗೆ ಅನುವಾದ ಮಾಡಿದೆ. ಅವತ್ತು ನಾನು ಕೂತ್ಕೊಂಡಾಗ ನನಗೆ ಧೈರ್ಯವಾಗ ಕೃಷ್ಣನ ನೆನೆಸ್ಕೊಂಡು ಸ್ಮರಣೆ ಮಾಡಿಕೊಂಡು, ನನ್ನ ಸೋದರ ಮಾವ ಬೇಟಪ್ಪನವರು ಮತ್ತು ನನ್ನ ತಾಯಿ ಚಿಕ್ಕಂದಲ್ಲಿ ನನಗೆ ಭಗವದ್ಗೀತೆ, ಮಹಾಭಾರತ ಮತ್ತು ಎಲ್ಲ ಹೇಳ್ಕೊಡ್ತಾ ಇದ್ದನ್ನ ನನಗೆ ಸಹಾಯ ಆಯಿತು. ಅವತ್ತು ಅನುವಾದ ಮಾಡಿದೆ, ಸ್ವಾಮೀಜಿ ಖುಷಿಯಾದರು. ಅವತ್ತು ಹೇಳಿದ್ರು, ಒಂದು ಇನ್ನೊಂದು 5-6 ದಿವಸ ನಮ್ಮ ಜೊತೇಲಿ ಇರಿ ಅಂತ ಕೇಳಿದ್ರು. ನಾನು ಅಂದ್ಕೊಂಡೆ ಅವಾಗ ತಾನು ಡಿಗ್ರಿ ಮುಗಿಸಿತ್ತು, ಆಯಿತು ಅಂತ ಇದ್ದೆ. 5 ದಿವಸ ಆಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು, 3 ತಿಂಗಳಾಯಿತು, ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಪಾದಯಾತ್ರೆಯಲ್ಲಿದ್ದೆ. ಆಗ ಯಾರೋ ಜಾಲಿ ಸತ್ಗಿ ಅಂತೇಳಿ ಕರ್ನಾಟಕದ ಒಬ್ಬರು ಮಂತ್ರಿಗಳು ಆಗಿದ್ದಂಥ ದೇವರಾಜ ಅರಸರ ಸರ್ಕಾರದಲ್ಲಿದ್ದಂಥವ್ರು ಸಿಕ್ಕಿ ನನಗೆ ಉತ್ತರ ಕನ್ನಡದಲ್ಲಿ ಹೇಳಿದರು, ಏನಪ್ಪ ನಿನ್ನ ಬುದ್ಧಿ ಇಲ್ವಾ, ಜೀವನದ ವಸಂತ ಕಣೆಯ ಇದು, ಈ ಚಿಕ್ಕ ವಯಸ್ಸಲ್ಲಿ ರಾಮಕೃಷ್ಣ ಅಂತ ಬಂದಿದೆಯಲ್ಲ ಅಂತ ನನ್ನ ಕೇಳಿದ್ರು. ನಾನು ಜೀವಮಾನದಲ್ಲಿ ಏನೇನಕ್ಕೂ ಟೈಮ್ ವೇಸ್ಟ್ ಮಾಡಿದ್ದೀನಿ, ಅಟ್ಲೀಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ತುಂಬ ಖುಷಿಯಾಗುತ್ತೆ, ನನ್ನ ಅದಕ್ಕೋಸ್ಕರ ಇದೇನು ದೊಡ್ಡದಲ್ಲ ಅಂತ ಹೇಳಿ ಬಂದೆ ಅಂತ ಬಂದೆ. ಅದು ನನಗೆ ಮಂಜೇಶ್ವರ, ಅಂದರೆ ಕೇರಳ ಬಾರ್ಡ್ರವರೆಗೂ ನಾನು ಸುಮಾರು 3-3.5 ತಿಂಗಳು 1800 ಕಿಲೋಮೀಟ್ರ್ ಅಂತ ಕಾಣುತ್ತೆ, ಪ್ರತಿ ದಿವಸ 20 ಕಿಲೋಮೀಟ್ರ್ ವಾಕ್ ಮಾಡ್ತಾಯಿದ್ದು, ಆ ಊರಿನಲ್ಲಿ ತಂಗ್ತಾಯಿದ್ದು. ಆ ಊರಿನಲ್ಲಿ ನಮ್ಮ ಜೊತೆಯಲ್ಲಿ ಒಂದು ಆನೆ, 2 ಒಂಟೆ, ದೊಡ್ಡ ದೊಡ್ಡ ರಥಗಳು, ಸುಮಾರು 150-200 ಜನ ಡಿವೋಟೀಸ್ ಬೇರೆ ಬೇರೆ ದೇಶಗಳಿಂದ ಇದ್ದರು. ಸೊ ಇವರಿಗೆಲ್ಲ ನಾವು ಅವತ್ತು ನಾವೇ ಅಲ್ಲಿ ಭಿಕ್ಷಾಟನೆ ಮಾಡಿ, ಅಂದರೆ ನಾವು ಯಾವುದೇ ಫುಡ್ಡನ್ನು ಕ್ಯಾರಿ ಮಾಡೋಂಗಿರಲಿಲ್ಲ, ಅಲ್ಲಿ ಕೇಳಬೇಕು, ಅಲ್ಲೇ ಕುಕ್ ಮಾಡಬೇಕು, ಆನಿಯನ್ ಇರಲಿಲ್ಲ, ಗಾರ್ಲಿಕ್ ಇರಲಿಲ್ಲ, ಸೊ ಅಲ್ಲಿ ಕುಕ್ ಮಾಡಬೇಕು, ಅಲ್ಲೇ ವಿತರಣೆ ಮಾಡಬೇಕು. ಸೊ ಹೀಗೆ ಮಾಡಿ ನೆಕ್ಸ್ಟ್ ಡೇ ಸಾಯಂಕಾಲ ಭಜನ್ನು ಮತ್ತು ಶೋಭಾಯಾತ್ರೆ, ಆಮೇಲೆ ಉಪನ್ಯಾಸ ಮತ್ತು ಬ್ಯಾಕ್ ಟು ಗಾಡ್ ಹೆಡ್ ಅಂತಕ್ಕಂಥ ಒಂದು ಫಿಲ್ಮ್ ಶೋ ತೋರಿಸ್ತಾ ಇದ್ರು. ಮತ್ತು ಬೆಳಗಿನ ಜಾವ ನೆಕ್ಸ್ಟ್ ತಿರುಗಿ 4:30 ಎದ್ದು ರೆಡಿಯಾಗಿ ಪಾದಯಾತ್ರೆ 20 ಕಿಲೋಮೀಟ್ರ್ ಬ್ರೇಕ್ಫಾಸ್ಟ್ ನಿಲ್ಲಿಸ್ತಾ ಇದ್ದು. ಹೀಗೆ ಪ್ರತಿ ದಿವಸ ಒಂದು ವಿಶೇಷವಾದ ಅನುಭವ ಆಗುತ್ತೆ. ಅಂದರೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಪಶ್ಚಿಮ ಬಂಗಾಳದ ಮಾಯಾಪುರದಿಂದ ಕಡಲ ತೀರದಲ್ಲಿ, ಅಂದರೆ ಕನ್ಯಾಕುಮಾರಿವರೆಗೂ ಬಂದು ಅಲ್ಲಿಂದ ಹಾಗೆಯೇ ದ್ವಾರಕಾವರೆಗೂ ಪಾದಯಾತ್ರೆ ಮಾಡಿದ್ರಂತೆ.
ಈ ಲೋಕನಾಥ್ ಸ್ವಾಮೀಜಿ ಮಹಾರಾಜ್ ಅವರಿಗೆ ಪ್ರಭುಪಾದರು ಗುರುಗಳು ಅವ್ರನ್ನ ಕೇಳಿದ್ರಂತೆ, ಸ್ವಾಮೀಜಿ ನಾನು ಏನು ಮಾಡಲಿ ಅಂತ ಕೇಳಿದಾಗ, ನೀನೊಂದು ಕೆಲಸ ಮಾಡು, ಚೈತನ್ಯ ಮಹಾಪ್ರಭುಗಳು 500 ವರ್ಷದಿಂದ ಇರ್ತಿ ನಗರ ಸಂಕೀರ್ತನ ಹೋಗಿ ಮಾಯಾಪುರದಿಂದ ದ್ವಾರಕಾವರೆಗೂ ಹೋಗಿದ್ರ, ನೀವು ಅದನ್ನೇ ಮಾಡು ಅಂತ ಹೇಳಿದ್ರಂತೆ. ಅವರು ಬಂದಾಗ ನನಗೆ ಒಂದು ಆಕಸ್ಮಿಕವಾದ ಒಂದು ಭಗವಂತನ ಇಚ್ಛೆಯಿಂದ ಮಧುಪಂಡಿತ್ ದಾಸ್ ಅವರಿಂದ ನಾನು ಹೋದೆ. ಅದು ವಿಶೇಷವಾದ ಕಾನ್ಫಿಡೆನ್ಸನ್ನು ಮತ್ತು ಅನುಭವವನ್ನು ಮತ್ತು ಕೊಟ್ಟು. ಹೀಗಾಗಿ ನಾನು ಇಸ್ಕಾನ್ ಇವತ್ತು ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ನಾನು ಹರೆ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇನೆ. ರಾಮ ಕೃಷ್ಣ ಹರೆ, ಈ ಮೂರು ಪದಗಳ ಸಂಗಮದ ಮಹಾಮಂತ್ರ ಹರೆ ಕೃಷ್ಣ ಮಹಾಮಂತ್ರ. ಅದು ಚಾಂಟ್ ಮಾಡಿದಾಗ ಹೇಳ್ತಾರಲ್ಲ, ಚಾಂಟ್ ಹರಿನಾಮ್ ಅಂಡ್ ಬಿ ಹ್ಯಾಪಿ ಅಂತಾರಲ್ಲ, ಹಾಗೆ ಹೀಗಾಗಿ ನಾನು ಆಲ್ವೇಸ್ ಯಾವುದೇ ಸಂದರ್ಭದಲ್ಲೂ ನಾನು ಬಿಡೋದಿಲ್ಲ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇರ್ತೇನೆ. ರಾಜಕೀಯದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ನಾವು ಅಂದ್ರೆ ಜನಸಾಮಾನ್ಯರು ನಿಮ್ಮನ್ನು ಗುರುತಿಸೋದು ನೀಲ ನರೇಂದ್ರ ಬಾಬು ಅಂತ. ನೀವು ಸಕ್ರಿಯವಾಗಿರದಿದ್ರೆ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಲ್ವಾ? ಮನುಷ್ಯನ ಒಂದು ಈ ಒಂದು ಜನ್ಮದಲ್ಲಿ ನಾನು ಅನ್ಕೊಂಡಿರೋದು ಹೇಗೆ ಅಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಇರುತ್ತೆ. ಆ ಪಾತ್ರ ಭಗವಂತ ಏನು ಪಾತ್ರ ಕೊಡ್ತಾನೆ, ಈ ಸಮಾಜ ಏನು ಪಾತ್ರ ಕೊಡುತ್ತೆ, ಅದನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ನಾನು ಸಕ್ರಿಯವಾಗಿರಬೇಕು ಅಂತಲೇ ನಾನು ಬಯಸಿದ್ದಂಥದ್ದು. ಹೀಗಾಗಿಯೇ ಎಲ್ಲ ಒತ್ತಡಗಳ ಮಧ್ಯೆ ನನ್ನ ಬದುಕಿನ ಸಾರ್ವಜನಿಕ ಬದುಕು ಸಾಮಾನ್ಯವಾಗಿದೆ. ಒಂಥರ ಹೂವಿನ ಹಾಸಿಗೆ ಥರ ಇರಲಿಲ್ಲ, ಮುಳ್ಳಿನ ಹಾದಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ 1999 ನಾನು ಮೊದಲನೇ ಸಾರಿ ಕಾರ್ಪೊರೇಷನ್ ನಿಂತಾಗ ನಂಗೆ ಸೀಟ್ ಸಿಗಲಿಲ್ಲ. ಸ್ವತಂತ್ರವಾಗಿ ನಿಂತು ಗೆಲ್ಲಬೇಕಾಯಿತು, ಸ್ವತಂತ್ರವಾಗಿ ಜನ ನನ್ನನ್ನು ಗೆಲ್ಲಿಸಿದ್ರು. ಆಗ ನರೇಂದ್ರ ಬಾಬುಗೆ ಸಾರ್ವಜನಿಕ ಜೀವನದಲ್ಲಿ ಜನ ರೆಕಗ್ನಿಷನ್ ಕೊಟ್ಟರು. ನಾನು ಒಂದು ಯಾವಾಗಲೂ ಹೇಳ್ತಾ ಇರ್ತೇನೆ, ಕುಳಿತು ತುಕ್ಕಿಡಿಲಿಕ್ಕೆ ನಾನು ಬಯಸೋದಿಲ್ಲ, ಕೆಲಸ ಮಾಡಿ ಬೇಕಾದ್ರೆ ಸೌದೋಗ್ತೀನಿ. ಹೀಗಾಗಿ ನಾನು ಯಾವತ್ತೂ ಕುಳಿತುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾನು ಬೆಳಗ್ಗೆ 3:30-4 ಗಂಟೆಗೆ ಎದ್ದರೆ ನಿದ್ರೆ ಬರೋವರೆಗೂ, ಆಲ್ಮೋಸ್ಟ್ 10:30-11 ಗಂಟೆವರೆಗೂ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಈಗಿನ ದಿನಗಳಲ್ಲಿ ನನಗೆ ಬೇಸರ ಆಗುತ್ತೆ, ಏನು ಮಾಡೋದು, ನನ್ನ ಅನುಭವ ಆಗಲಿ, ಕನಸುಗಳಾಗಲಿ ಅಥವಾ ಯೋಜನೆಗಳಾಗಲಿ, ಮತ್ತು ನನ್ನ ಧ್ವನಿಯಾಗಲಿ, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಎಲ್ಲೇ ನನ್ನ ಧ್ವನಿಯನ್ನು ಎತ್ತಬೇಕು ಅಂತಕ್ಕಂಥ ಬಯಸಿದಂಥ ನಾನು. ಹೀಗಾಗಿ ಆಯ್ಕೆ ಆಗಲಿಲ್ಲ, ಚಿಂತೆ ಮಾಡಿದ್ರೆ. ಯಾಕಂದರೆ 13 ಚುನಾವಣೆಗಳಲ್ಲಿ ನಾನು ಅಂದರೆ 3 ಬಾರಿ ಮಹಾನಗರ ಪಾಲಿಕೆಗೆ, 8 ಬಾರಿ ವಿಧಾನಸಭೆಗೆ ನಿಂತಂಥವನು. ಸೋಲು ಗೆಲುವು ಇದ್ದೇ ಇರ್ತದೆ, ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಬಾರ್ದು. ಹೀಗಾಗಿ ನಾನು ಚಿಂತೆ ಮಾಡೋದಿಲ್ಲ, ಭಗವಂತನ ಇಚ್ಛೆ ಇದು, ಭಗವಂತ ಒಂದು ಪರೀಕ್ಷೆಯ ಕಾಲ, ನಾನು ಪರಿಪಕ್ವನಾಗಲಿಕ್ಕೆ ಒಂದು ಕಾಲ ಅಂಥೇಳಿ ಬಯಸಿ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೇನೆ, ಏನಾದರೂ ಒಂದರಲ್ಲಿ ತೊಡಗಿಸ್ತಾ ಇರ್ತೀನಿ. ಇದು ಬೇಸರ ಆಗ್ತದೆ, ನನ್ನ ಸ್ನೇಹಿತರು ಹೇಳ್ತಾರೆ ನೀವು ವಿಧಾನಸಭೆಗೆ ಇರಬೇಕಾಗಿತ್ತು ಅಂತ ಹೇಳ್ತಾರೆ, ಏನು ಮಾಡೋದು, ನನ್ನ ಕೈಯಲ್ಲಿಲ್ವಲ್ಲ ಯಾವುದೂ, ಅದೆಲ್ಲ ಭಗವಂತನ ಇಚ್ಛೆ. ಸಮಾಜದಲ್ಲಿ ಜನ ಆಯ್ಕೆ ಮಾಡೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಸೊ ನಾನು ದೂರೋದಿಲ್ಲ, ಇದು ಒಂದು ಅನುಭವ ಅಂತ ಅಂದ್ಕೊಳ್ತೇನೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.